ವೀಕ್ಷಕರೆ ಫೋರ್ ಟಿವಿ ಹಾಗೂ ಬಿ ನ್ಯೂಸ್ ನೇಷನ್ ಕನ್ನಡಕ್ಕೆ ಸ್ವಾಗತ. ಇಂಡಿ ಪಟ್ಟಣದಿಂದ ಅಪರಿಚಿತ ವ್ಯಕ್ತಿಗಳು ಕಾರು ಬಾಡಿಗೆ ತೆಗೆದುಕೊಂಡು ನಿಂಬಾಳ ಗ್ರಾಮದ ಹತ್ತಿರ ಕಾರು ವಾಹನ ಚಾಲಕನನ್ನು ಹಗ್ಗಿನಿಂದ ಕಟ್ಟಿ ಥಳಿಸಿ ವಾಹನವನ್ನು ತೆಗೆದುಕೊಂಡು ಹೋದ ಘಟನೆ ನಡೆದಿದೆ. ಈ ಹಿನ್ನೆಲೆಯಲ್ಲಿ ಇಂತಹ ಘಟನೆಗಳು ನಡೆಯಲಾರದಂತೆ ಕಾರು ಚಾಲಕನ ಸ್ಟ್ಯಾಂಡ್ಗೆ ಭೇಟಿ ನೀಡಿದ ಇಂಡಿ ಪಟ್ಟಣದ ಪೊಲೀಸ್ ಉಪ ವಿಭಾಗ ಅಧಿಕಾರಿಯಾದ ಶ್ರೀಧರ್ ದಡ್ಡಿರವರು ಎಲ್ಲ ಚಾಲಕರನ್ನು ಕರೆಸಿ ಇನ್ನು ಮುಂದೆ ರಾತ್ರಿ ವೇಳೆ ಬಾಡಿಗೆಗೆ ಹೋಗುವಾಗ ಕಡ್ಡಾಯವಾಗಿ ಪೊಲೀಸ್ ಠಾಣೆಗೆ ಬಂದು ಬಾಡಿಗೆದಾರರ ಬಗ್ಗೆ ಮಾಹಿತಿ ನೀಡಿ ಆಧಾರ್ ಕಾರ್ಡ್ ಜೆರಾಕ್ಸ್ ಕಾಪಿ ಮತ್ತು ಎಲ್ಲಿಂದ ಎಲ್ಲಿಗೆ ಬಾಡಿಗೆ ಹೋಗಬೇಕಾಗಿದೆ ಎಂಬುದು ಮಾಹಿತಿ ನೀಡಬೇಕೆಂದು ಹೇಳಿದರು. ಇಂಡಿ ಪಟ್ಟಣದ ಟಿಪ್ಪು ಸುಲ್ತಾನ್ ಸರ್ಕಲ್ ಹತ್ತಿರ ಇರುವ ಕಾರ್ ಬಾಡಿಗೆ ಸ್ಟ್ಯಾಂಡ್ಗೆ ಬಂದ ಮೂರು ಜನ ಅಪರಿಚಿತರು ವ್ಯಕ್ತಿಗಳು ಕಲಬುರಗಿ ಜಿಲ್ಲೆಗೆ ಬಾಡಿಗೆ ಅಂತ ಸುಳ್ಳು ಹೇಳಿ ಕಾರವನ್ನು ಬಾಡಿಗೆಗೆ ತೆಗೆದುಕೊಂಡು ನಿಂಬಾಳ ಹತ್ತಿರ ಕಾರು ಚಾಲಕನನ್ನು ಹಗ್ಗಿನಿಂದ ಕಟ್ಟಿ ಹೊಡೆದು ಕಾರಿನ ಹಿಂಬದಿ ಸೀಟಿನಲ್ಲಿ ಕೂಡಿ ಹಾಕಿ ಚಾಲಕನ ಬಳಿ ಇದ್ದಂಥ ಮೊಬೈಲ್ ಫೋನ್ ಹಾಗೂ ಅವನ ಪರ್ಸ್ ಕಸೆದುಕೊಂಡು ವಿಜಯಪುರದ ಅರಕೇರಿ ಹತ್ತಿರ ವಾಹನ ಚಾಲಕನ ಅಯ್ಯೂಬ್ ಇಂಡಿಕರ್ನನ್ನು ಬಿಟ್ಟು ಕಾರು ವಾಹನ ಸಮೇತ ಪರಾರಿಯಾಗಿರುವ ಘಟನೆ ನಡೆದಿದೆ. ಈ ಪ್ರಕರಣವು ವಾರ್ತಿ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದೆ. ಇಂಡಿ ಪಟ್ಟಣದ ಪೊಲೀಸ್ ಉಪ ವಿಭಾಗ ಅಧಿಕಾರಿಯಾದ ಶ್ರೀಧರ್ ದಡ್ಡಿರವರು ಶೀಘ್ರದಲ್ಲಿ ಆರೋಪಿಗಳನ್ನು ಬಂಧಿಸಲಾಗುವುದು ಎಂದು ಹೇಳಿದರು. ಇದು ಇಂಡಿಯಿಂದ ಎಮ್ಎನ್ ದಾಫ್ರವರ ವರದಿ. ನಾನು ಮಾತ್ರ ಇನ್ಮೇಲೆ ಹೇಳೋದಿಷ್ಟೇ, 6 ಗಂಟೆಯಿಂದ ಯಾವ ನೈಟ್ ಹೋಗ್ತಾರೆ, ನೈಟ್ ಸರ್ವಿಸ್ ನಮಗೆ ಬಂದು ರಿಜಿಸ್ಟ್ರೇಷನ್ ಮಾಡಿ ಹೋಗ್ಬೇಕು ಪೊಲೀಸ್ ಸ್ಟೇಷನ್. 6 ಗಂಟೆಯಿಂದ ನೈಟ್ ಮಂಗಳೂರು ಹೋಗ್ತಾ ಇದ್ರಿ, ಮಂಗಳೂರಿಗೆ ಹೋಗ್ತಾ ಇದೀವಿ ಅಂತ ಬರೆಸಿ ನಮ್ಮಲ್ಲಿ ಹೋಗ್ಬೇಕು. ಅವಾಗ ಕಳುವಾಗಲ್ಲ, ಹಗಲು ಹೆಂಗನ ಮಾಡ್ರಿ, ಹಗಲ್ದು ನಮ್ದೇನು ಸಮಸ್ಯೆ ಇಲ್ಲ. ರಾತ್ರಿ ನೋಡ್ರಿ, ಅವನ ತಗೊಂಡೋಗೇನ ಹೊಡೆದು ಇದಾಕೇನಾದ್ರೆ ಇನ್ನ ಏನು ಅವನಿಗೇನಾಗಿಲ್ಲ, ಓಕೆ. ಜೀವ ಹೊಡೆದಿದ್ರೆ ಎಷ್ಟಿದ್ದಾವೆ ಸರ್? ಗಾಡಿದೇನು ಮುಖ್ಯ ಅಲ್ಲ, ಗಾಡಿ ಹಂಗಾರೆ ನಾವು ಪತ್ತೆ ಮಾಡ್ತೀವಿ. ಅವ ಎಲ್ಲಿ ಡೆಲ್ಲಿಗೆ ಹೋದರೂ ಪತ್ತೆ ಮಾಡ್ತೀವಿ. ಇವರು ಕಳುವು ಮಾಡಿರೋರು ಕೂಡ ಅಂಥ ಪ್ರೊಫೆಷ್ನಲ್ ಅಫೆಂಡರ್ಸ್ ಅಲ್ಲ, ಸುಮ್ಮನೆ ಡ್ಯೂಪ್ಲಿಕೇಟ್ ಆಗಿ ಮಾಡಿದ್ದಾರೆ. ಕಾರ್ನ 9 ಲಕ್ಷ ಕಾರ್ನ ಯಾರಿಗೆ ಅಂತ ತೊಗೊಂಡವ್ರು ಕೂಡ ತೊಗೊಂತಾರ? ತೊಗೊಳಲ್ಲ, ಆರ್ ಸಿ ಬೇಕು. ನೀವು ಇಷ್ಟು ಗರೀಬ್ ಇದ್ದಾನ ಅಂದರೆ ಆಗಲ್ಲ. ಡ್ರೈವರ್ ಅಂದಮೇಲೆ ಪರ್ಫೆಕ್ಟ್ ಇರಬೇಕು. ರೊಕ್ಕ ಔಟ್ ಸೈಡ್ ಹೋಗ್ತಾರೆ, ಬಿಜಾಪುರ, ಬೆಳಗಾವಿ, ಗೋವಾ ಇವೆಲ್ಲ ಹೋದಾಗ ಕೇಳೋಣ. ಬಾಡಿ ಏನಂದ್ರೆ ನಿಮ್ಮ ಗ್ರೂಪ್ ಫೋನ್ ನಮ್ಗೆ ಫೋನ್ ಎತ್ಬಿಟ್ಟು ನಮ್ಮ ಗುರುತಿನವರಿಗೆ ತಂದ್ರಿ. ಇವನಿಗೆ ಬಿಟ್ಟು ಮತ್ತೊಂದು ಹೇಳಿದ್ರೆ ಅವನಿಗೆ ಅವನಿಗೂ ಹೇಳ್ಬೇಕು ಅಂತ ನಾನು ಹೇಳೋದು. ನಾನು ಇಲ್ಲಿ ಬಂದಿರೋದು ಯಾಕೆ, ಇವನೇ ಇರಲಿ ಇವನೇ ಇರಲಿ ಇವನೇ ಇರಲಿ, ರಕ್ಷಣೆ ಭದ್ರತೆ ನಮಗೆ ಮೊದಲು, ಆಮೇಲೆ ರೊಕ್ಕ ಊಟ. ಈಗ ಇವನಿಗೆ ಬೇಡ, ನಾನು ಇನ್ನೊಬ್ಬನ ಯಾಕೋದ ನೀವೇನು ಹೇಳ್ತಾರೆ. ಅವ್ನು ಭಾಳ ಗರೀಬ್ ಇದ್ದಾನ, ಭಾಳ ಗರೀಬ್ ಇರ್ಬಾರ್ದು. ಕರ್ಕೊಂಡ್ಬಂದು ಗುಲ್ಬರ್ಗ ಡ್ರಾಪ್ ಮಾಡಬೇಕಂತ ಬಾಡಿ ಮುಗಿಸಿದ್ರು. ಆಮೇಲೆ ನಾನು 3 ವರ್ಷ ಬಾಡಿ ಹೇಳಿದ್ರು, ಅವರು ಹೋಗಿ ಮಾಡಿದ್ರು. ಮತ್ತು ಇಲ್ಲಿಂದ ಶೆಟ್ಟಿ ಪಟ್ಟಕೊಂಡಾಗ ಎಣ್ಣೆ ಆಯ್ತು. ಅಲ್ಲಿಂದ ಹಂಚಿಗೆ ಮಾಡುವಾಗಿ ನಿಂಬಾಳ ನಿಂಬಾಳದಿಂದ ನಿಂಬಾಳ ತಾಣದ ಕಡೆ ಹೊರಡೋದು. ಅಲ್ಲಿ ಒಂದು ಕಚ್ಚಾ ರಸ್ತೆ ಇತ್ತು, ಆಗ ಡ್ರೈವಿಂಗ್ ಫೋನ್ ಅಂತ ಹೇಳೋರು. ಆಮೇಲೆ ಅಲ್ಲಿ ಗಾಡಿ ಸ್ಲೋ ಮಾಡಲ್ಲ, ನಾನು ಸ್ವಿಂಗ್ ಅರ್ಧ ಹಾಕ್ತಿದ್ರು. ಆಮೇಲೆ ಅವ್ರು ನನಗೆ ಸ್ವಲ್ಪ ಇಲ್ಲಿಂದ ಇದು ಆಯಿತು, ಜಗಳಾಯಿತು ಗಾಡಿಯಿಂದ. ಮತ್ತು ಡೋರ್ ರೈಟ್ ಸೈಡಲ್ಲಿ ನಾನು ಡೋರ್ ತಂದು ಹೊರಗೆ ಬಂದೆ. ಆಮೇಲೆ ಮೂರು ಬಂದು ಕೂಡ ನಾನು ಮತ್ತೆ ಹಿಡಿದು ಕೈ ಕಾಲು ಕಟ್ಟಿ ಗಾಡಿ ಹಾಕಿದ್ರು. ಆಮೇಲೆ ಅರಕೆರೆದಿಂದ ಒಂದು 3 ಲಕ್ಷ ಸರ್ ಅಡಿಯುವ ಅಷ್ಟಿಗೆ ಒಂದು ಶಾಲೆ ಇತ್ತು.
ಆ ಶಾಲೆ ಮಗಟ್ ನನಗೇನು ತಂಡೆ ಬಕಾಟಿ ಹೊಡೆದು ಏನಾದ್ರು ಗಾಡಿ ತೊಳೆ ಹೋಗ್ಬಿಟ್ಟು.